ಮಕ್ಕಳೇ ಇಲ್ಲಿ ನೋಡಿ ನನ್ನ ಹತ್ರ ನಕ್ಷತ್ರಗಳ ಒಂದು ಪಟ್ಟಿ ಇದೆ ಇಲ್ಲಿ ಒಟ್ಟು ಮೂರು ನಕ್ಷತ್ರಗಳಿದೆ ಈ ಮೂರು ನಕ್ಷತ್ರಗಳನ್ನು ಸೇರಿಸಿ ನಾನು ಒಂದು ಗುಂಪು ಅಂತ ಕರಿತೀನಿ ಹಾಗಾದರೆ ನನ್ನ ಹತ್ರ ಈಗ ಒಂದು ಗುಂಪು ನಕ್ಷತ್ರಗಳಿದೆ ಹೌದಾ ಒಂದು ಗುಂಪಿನಲ್ಲಿ ಎಷ್ಟು ನಕ್ಷತ್ರಗಳಿದೆ ಮೂರು ನಕ್ಷತ್ರಗಳಿದೆ ಅಂದರೆ ಮೂರರ ಒಂದು ಗುಂಪಿದೆ ಹೌದಾ ಹಾಗಾದರೆ ಮೂರರ ಒಂದು ಗುಂಪು ಅನ್ನೋದು ಎಷ್ಟಕ್ಕೆ ಸಮ ಮೂರು ನಕ್ಷತ್ರಗಳಿಗೆ ಸಮ ಹೌದಾ ಮೂರು ಈಗ ನಾನು ಗುಂಪನ್ನು ಹೆಚ್ಚಿಗೆ ಮಾಡ್ತೀನಿ ಅಂದರೆ ಈಗ ಎರಡು ಗುಂಪುಗಳನ್ನು ತಗೊಳ್ಳೋಣ ಸರಿನಾ ಹಾ ಇದು ಒಂದು ಗುಂಪು ಇದು ಎರಡನೇ ಗುಂಪು ಅಲ್ಲಿಗೆ ಈಗ ನನ್ನ ಹತ್ರ ಎರಡು ಗುಂಪುಗಳಿದೆ ಹೌದಾ ಎಷ್ಟು ಗುಂಪುಗಳಿದೆ ಎರಡು ಗುಂಪುಗಳು ಪ್ರತಿ ಗುಂಪಿನಲ್ಲೂ ಎಷ್ಟು ನಕ್ಷತ್ರಗಳಿದೆ ಮೂರು ನಕ್ಷತ್ರಗಳಿದೆ ಹೌದಾ ನೋಡಿ ಚೆಕ್ ಮಾಡಿ ಒಂದನೇ ಗುಂಪಲ್ಲಿ ಮೂರು ನಕ್ಷತ್ರ ಎರಡನೇ ಗುಂಪಲ್ಲಿ ಮೂರು ನಕ್ಷತ್ರ ಹಾಗಾದ್ರೆ ಎರಡು ಸಲ ಮೂರು ಅಂದ್ರೆ ಎಷ್ಟಕ್ಕೆ ಸಮ ನೋಡಿ ಎರಡು ಸಲ ಮೂರು ಅಂದ್ರೆ ಎಷ್ಟಕ್ಕೆ ಸಮ ಅಂದ್ರೆ ಅದು ಎರಡು ಸಲ ಆಗಿರೋದ್ರಿಂದ ಮೂರು ಪ್ಲಸ್ ಮೂರಕ್ಕೆ ಸಮ ಹೌದಾ ಇದನ್ನ ಸ್ಕಿಪ್ ಕೌಂಟ್ ಮೂಲಕ ಕೂಡ ಹೇಳ್ಬೋದು ನಾವು ನೋಡಿ ಇಲ್ಲಿ ಮೂರಿದೆ ಇಲ್ಲಿ ಮೂರಿದೆ ಅಂದರೆ ಮೂರು ಆರು ಹಾಗಾಗಿ ಎರಡು ಸಲ ಮೂರು ಅನ್ನೋ ಅಂಥದ್ದು ಆರಕ್ಕೆ ಸಮ ಹೌದಾ ಈಗ ನಾನು ಇನ್ನೊಂದು ಗುಂಪನ್ನು ಜಾಸ್ತಿ ಮಾಡ್ಕೊತೀನಿ ಅಂದರೆ ಈಗ ನಾನು ಮೂರರ ಒಂದು ಗುಂಪನ್ನು ಜಾಸ್ತಿ ಮಾಡಿ ಅಂದರೆ ನಾನೀಗ ಮೂರು ನಕ್ಷತ್ರಗಳ ಗುಂಪನ್ನು ತಗೋತೀನಿ ಈಗ ನಾವು ಮೂರು ಗುಂಪುಗಳನ್ನು ತಗೊಳ್ಳೋಣ ಸರಿನಾ ಒಂದು ಗುಂಪಾಯಿತು ಎರಡನೇ ಗುಂಪು ಮೂರನೇ ಗುಂಪು ಹೌದಾ ಈಗ ನಮ್ಮ ಹತ್ರ ಮೂರು ಗುಂಪುಗಳ ನಕ್ಷತ್ರಗಳಿದೆ ಹೌದಾ ಹಾಗಾದರೆ ಒಟ್ಟು ಎಷ್ಟು ಗುಂಪಿದೆ ಮೂರು ಗುಂಪು ಪ್ರತಿ ಗುಂಪಿನಲ್ಲೂ ಎಷ್ಟು ನಕ್ಷತ್ರಗಳಿದೆ ಮೂರು ನಕ್ಷತ್ರಗಳಿದೆ ಅಂದರೆ ಇದನ್ನು ಮೂರು ಸಲ ಮೂರು ಅಂತೀವಿ ಹೌದಾ ಹಾಗಾಗಿ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ನೋಡಿ ಚೆಕ್ ಮಾಡಿ ನೋಡಿ ಒಂದನೇ ಗುಂಪಲ್ಲಿ ಮೂರು ಎರಡನೇ ಗುಂಪಲ್ಲಿ ಮೂರು ಮೂರನೇ ಗುಂಪಲ್ಲಿ ಮೂರು ನಕ್ಷತ್ರಗಳಿದೆ ಹಾಗಾಗಿ ಮೂರು ಸಲ ಮೂರು ಅನ್ನೋದು ಮೂರು ಪ್ಲಸ್ ಮೂರು ಪ್ಲಸ್ ಮೂರಕ್ಕೆ ಸಮವಾಗಿರುತ್ತೆ ಹಾಗಾದರೆ ಇದು ಒಟ್ಟು ಬೆಲೆ ಎಷ್ಟು ನೋಡಿ ಮೂರು ಆರು ಒಂಬತ್ತು ಹಾಗಾಗಿ ಮೂರು ಸಲ ಮೂರನ್ನು ತಗೊಂಡ್ರೆ ಒಂಬತ್ತು ಸಿಗುತ್ತೆ ಒಂದು ಸಲ ಮೂರು ಮೂರಾಗಿತ್ತು ಎರಡು ಸಲ ಮೂರು ಅಂದರೆ ಆರಾಗುತ್ತೆ ಮೂರು ಸಲ ಮೂರು ಅಂದರೆ ಒಂಬತ್ತಾಗುತ್ತೆ ಹಾಗಾದರೆ ನಾವು ಈಗ ಇನ್ನೊಂದು ಗುಂಪನ್ನು ಹೆಚ್ಚು ಮಾಡಿ ನೋಡೋಣವಾ ಒಂದು ಗುಂಪು ಬಂತು ಹೌದಾ ಈಗ ಇನ್ನೊಂದು ಗುಂಪು ಇಲ್ಲಿದೆ ಮತ್ತೊಂದು ಗುಂಪು ಮೂರು ಗುಂಪಾಯಿತು ಹೌದಾ ನಾಲ್ಕನೇ ಗುಂಪು ಇಲ್ಲಿದೆ ಹಾಗಾಗಿ ಈಗ ಒಟ್ಟು ಎಷ್ಟು ಗುಂಪುಗಳಾಯಿತು ನಾಲ್ಕು ಗುಂಪುಗಳಾಯಿತು ಹೌದಾ ಅಂದರೆ ನಾಲ್ಕು ಸಲ ಮೂರು ಹೌದಾ ಇದರ ಅರ್ಥ ಏನು ಮೂರು ಎಂಬುದು ನಾಲ್ಕು ಸಲ ಇದೆ ಹೌದಾ ಹಾಗಾದರೆ ನಾಲ್ಕು ಸಲ ಮೂರು ಅನ್ನೋದು ಎಷ್ಟಕ್ಕೆ ಸಮ ಆಗಿರುತ್ತೆ ನೋಡೋಣವಾ ನೋಡಿ ಒಂದು ಮೂರು ಎರಡು ಮೂರು 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 ನಾಲ್ಕು ಮೂರು ಹಾಗಾದರೆ ನಾಲ್ಕು ಸಲ ಮೂರು ಅನ್ನೋವಂಥದ್ದು ಎಷ್ಟಕ್ಕೆ ಸಮ ಹಾಂ ಮೂರು ಆರು ಒಂಬತ್ತು ಹನ್ನೆರಡು ಹಾಗಾಗಿ ನಾಲ್ಕು ಸಲ ಮೂರು ಅನ್ನೋದು ಹನ್ನೆರಡಕ್ಕೆ ಸಮ ಹೀಗೆ ನಾವು ಒಂದು ಸಲ ಮೂರು ಎರಡು ಸಲ ಮೂರು ಮೂರು ಸಲ ಮೂರು ನಾಲ್ಕು ಸಲ ಮೂರನ್ನು ಕಂಡಿಡಿದ್ವಿ ಹೌದಾ ಈಗ ನೀವು ಐದು ಸಲ ಮೂರು ಅಂದರೆ ಎಷ್ಟು ಆರು ಸಲ ಮೂರು ಅಂದರೆ ಎಷ್ಟು ಏಳು ಸಲ ಮೂರು ಅಂದರೆ ಎಷ್ಟು ಎಂಟು ಸಲ ಮೂರು ಅಂದರೆ ಎಷ್ಟು ಒಂಬತ್ತು ಸಲ ಮೂರು ಅಂದರೆ ಎಷ್ಟು ಹತ್ತು ಸಲ ಮೂರು ಅಂದರೆ ಎಷ್ಟು ಅಂತ ಕಂಡುಹಿಡಬೇಕು ಹಾಗಾದರೆ ನೀವೀಗ ಐದು ಸಲ ಮೂರು ಅಂದರೆ ಐದು ನಕ್ಷತ್ರಗಳ ಗುಂಪನ್ನು ತಗೋತೀರಾ ಬೇಡ ಬೇಡ ಅದ್ರ ಬದಲಾಗಿ ಈಗ ಐದು ಸಲ ಮೂರು ಅನ್ನೋದ್ರ ಅರ್ಥ ನಿಮಗೆ ಗೊತ್ತಿದೆ ಅಲ್ವಾ ಏನು ಹೇಳಿ ಮೂರು ಎಂಬುದು ಐದು ಸಲ ಬಂದಿರುತ್ತೆ ಹೌದಾ ಎರಡು ಸಲ ನಾನೊಂದು ಸ್ವಲ್ಪ ಸ್ಕ್ರೀನನ್ನು ಈ ಕಡೆಗೆ ಮಾಡ್ಕೊತೀನಿ ನಾನೀಗ ಸ್ಕ್ರೀನನ್ನು ಸ್ವಲ್ಪ ಈ ಕಡೆ ಸರಿಸ್ಕೊತೀನಿ ಹಾಂ ಈಗ ನೋಡಿ ಐದು ಮೂರು ಸಲ ಅನ್ನೋದು ಎಷ್ಟಕ್ಕೆ ಸಮ ಐದು ಸಲ ಮೂರನ್ನು ಬರಿಬೇಕು ಹೌದಾ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಇದು ಎಷ್ಟಕ್ಕೆ ಸಮ ನೋಡಿ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಇದೇ ಥರ ನೀವು ಆರು ಸಲ ಮೂರು ಏಳು ಸಲ ಮೂರು ಎಂಟು ಸಲ ಮೂರು ಒಂಬತ್ತು ಸಲ ಮೂರು ಹತ್ತು ಸಲ ಮೂರು ಅಂದರೆ ಎಷ್ಟು ಅನ್ನೋದನ್ನು ಕಂಡುಹಿಡಿತೀರಾ